श्रीगुरुभ्यो नमः। हरिः ॐ। यतो जन्माद्यस्य श्रुतिसुनयमानैकविषयात् तन्त्रस्तन्त्रज्ञो गुरुरपि गुरोर्यश्च जगतां विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहत कुहकं तं स्वमहसा सर्वविघ्नःप्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं करोतु मम कल्याणं हरिर्हयमुकाविदः गुरुश्च मध्वनामा मे वरदोस्तु निरन्तरं वाणी ते करवण्यं वचरणो रुचि सर्वदा मद्वाक्यसरणीर्भूयात् श्रीमदाचार्यभावक समाश्रयेद् गुरुं भक्त्या महाविश्वासपूर्वकं निक्षिपे सर्वभारांश्च गुरो श्री पादपंकजे। सुळादिदासरु अंत प्रख्यातरागिरुवंतह विजयदासरु रचने माडिकोट्टिरुवंतह अत्यंत श्रेष्ठवागिरुवंतह प्रतिनित्य बेळग्गे एद्दु कूडले एल्लरू पारायण माडलिक्के अत्यावश्यकवागिरुवंतह सुळादि अदु कपिल सुळादि। आ कपिल सुळादिय ಸಾಮಾನ್ಯವಾದ ಸರಳವಾದ ಒಂದು ಭಾವಾರ್ಥವನ್ನು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಮೊದಲು ಸುಳಾದಿಯನ್ನು ನೋಡೋಣ, ಆಮೇಲೆ ಅದರ ಅರ್ಥದ ಕಡೆ ಗಮನ ಹರಿಸೋಣ. ಮೊದಲನೇದಾಗಿ ಸುಳಾದಿಯಲ್ಲಿ ಹೇಳ್ತಾರೆ, ಸಿದ್ಧಿದಾಯಕ ಶಿಷ್ಟಜನ ಪರಿಪಾಲ ಪರಮಶುದ್ಧಾತ್ಮ ಸುಗುಣ ಸಾಂದ್ರ ಸುಖವಾರಿದಿ ನಿದ್ರಾರಹಿತ ಭದ್ರಾರಮಣ ನಿರ್ವಿಕಾರ ಚಿದ್ದೇಹ ಸರ್ವಕಾಲ ಸುಂದರ ಸಾರ ಪದ್ಮಸಂಭವ ಬಲಿ ಪ್ರಕ್ಷಾಲಿತ ಪಾದ ಮಹರುದ್ರೋಗನಾಶ ವೈಕುಂಠವಾಸ ವಿದ್ಯಾತೀತ ವಿಶ್ವನಾಟಕ ನಾರಾಯಣ ವಿದ್ಯ ಉದ್ಧಾರಕ ಉದತಿ ಸದನ ಸಿದ್ಧಾದಿ ವಿನುತ ಸಂತತ ಪಾತಾಳವಾಸಿ ಬುದ್ಧಿ ವಿಶಾಲ ಮಹಿಮ ಪಾಪಹಾರಿ ಖದ್ಯೋತವರ್ಣ ಸಕಲ ವ್ಯಾಪ್ತ ಆಕಾಶ ಅಮಿತ ಬಂಧವಿಚ್ಛೇದ ನಾನಾ ರೂಪಾತ್ಮಕ ಅದ್ವೈತಕಾಯ ಮಾಯಾರಮಣ ರಾಜೀವ ನೇತ್ರ ಅದ್ವಯ ಅನಾದಿ ಪುರುಷ ಚಿತ್ರ ಕರ್ದಮ ಮುನಿಸೂನು ವಿಜಯ ವಿಠಲ ಕಪಿಲ ನಿರ್ದೋಷ ಕರುಣಾಬ್ಧಿ ಸರ್ವಾರಾಧಾರಿ. ಬಹಳ ಸುಂದರವಾಗಿ ಪದ್ಯವನ್ನು ಸುಳಾದಿಯಲ್ಲಿ ಬಹಳ ಸುಂದರವಾಗಿ ತಿಳಿಸ್ತಾರೆ ವಿಜಯದಾಸರು. ಅರ್ಥದ ಕಡೆ ಸ್ವಲ್ಪ ಗಮನ ಹರಿಸೋದಾದರೆ ಮೊದಲನೇ ಪ್ರಶ್ನೆ, ಕಪಿಲ ಅಂದರೆ ಯಾರು? ಕಪಿಲ ಅಂತ ಭಗವಂತನನ್ನು ಯಾಕೆ ಕರೀತಾರೆ? ಕಪಿಲನಾಗಿ ಭಗವಂತ ಯಾಕೆ ಅವತಾರ ಮಾಡ್ದ? ಇದರ ಹಿನ್ನೆಲೆಯನ್ನು ನಾವು ತಿಳಿಯಬೇಕು. ಕಪಿಲನಾಮಕ ಪರಮಾತ್ಮ ದೇವಹೂತಿ ಮತ್ತು ಕರ್ದಮರಲ್ಲಿ ಅವತಾರವನ್ನು ಮಾಡಿರುವಂತಹ ರೂಪ. ಭಗವಂತ ಕಪಿಲನಾಗಿ ಅವತಾರವನ್ನು ಮಾಡಿದ್ದಾನೆ. ಕರ್ದಮರ ವಿಶೇಷವಾದ ತಪಸ್ಸು, ಅವರ ಸಿದ್ಧಿ, ಇವೆಲ್ಲದರ ಫಲವಾಗಿ ಭಗವಂತ ಅವತಾರವನ್ನು ಮಾಡಿ ಕಾಲವಶಾತ್ ಅಥವಾ ಕಾಲಬಲಾತ್ ಸಾಂಖ್ಯಶಾಸ್ತ್ರ ಲುಪ್ತವಾಗಿರುವಂತಹ ಸಂದರ್ಭದಲ್ಲಿ ಆಸುರಿ ಎನ್ನುವಂತಹ ಶಿಷ್ಯನಿಗೆ ತತ್ವ ಸಮೂಹಗಳನ್ನು ಉಪದೇಶವನ್ನು ಮಾಡಿದ್ದಾನೆ. ಕಪಿಲ ಅಂದರೆ ಅರ್ಥವನ್ನು ಭಾಬ್ರವ್ಯ ಶಾಖೆ ತಿಳಿಸ್ತಾ ಇದೆ. ಅನಂತ ಸುಖರೂಪಿಯಾಗಿರುವಂಥವನು, ಜಗತ್ತನ್ನು ಪಾಲಿಸೋಂಥವನು, ಲಯವನ್ನು ಮಾಡುವಂಥವನು, ಆದ್ದರಿಂದ ಅವನನ್ನು ಕಪಿಲ ಕಪಿಲ ಅಂತ ಕರೀತಾ ಇದ್ದಾರೆ. ಅನಂತ ಸುಖರೂಪತ್ವಾತ್ ಪಾಲನಾಚನಾಚ ಎಂ ವೈ ದೇವ ಕಪಿಲ ಮುದಾಹರಂತಿ. ಕಪಿಲ ಕಪಿಲ ಅಂತ ಯಾಕೆ ಕರೀತಾರೆ? ಸೃಷ್ಟಿಯನ್ನೂ ಮಾಡ್ತಾನೆ, ಸುಖವನ್ನೂ ನೀಡ್ತಾನೆ, ಲಯವನ್ನೂ ಮಾಡ್ತಾನೆ, ಜಗತ್ತನ್ನು ಪಾಲನೆ ಮಾಡ್ತಾನೆ, ಅನಾಯಾಸವಾಗಿ ಸುಖವನ್ನು ಅನುಭವಿಸುವಂಥವನು. ಆದ್ದರಿಂದ ಅವನನ್ನು ಕಪಿಲ ಕಪಿಲ ಅಂತ ಕರೀತಾರೆ. ಸುಖಂ ಪಿಬನ್ ಲೀಲಯೈವಾ, ಆದ್ದರಿಂದ ಅವನನ್ನು ಕಪಿಲ ಅಂತ ಕರೀತಾರೆ. ಮೊದಲನೇ ಶಬ್ದವನ್ನು ನೋಡೋಣ, ಸಿದ್ಧಿದಾಯಕ ಶಿಷ್ಟಜನ ಪರಿಫಲ ಅಂತ ಹೇಳ್ತಾರೆ. ಭಗವಂತ ಸಿದ್ಧಿದಾಯಕನಾಗಿದ್ದಾನೆ. ಯೋಗಿಗಳು ಅಂತ ಯಾರಿದ್ದಾರಲ್ಲ, ಅವರಿಗೆಲ್ಲ ವಿಶಿಷ್ಟವಾದ ಸಿದ್ಧಿಯನ್ನು ಪಡೆದಂಥವ್ರು. ಸಾಮಾನ್ಯವಾಗಿ ನಾವು ಲೋಕಾರೂಢಿಯಲ್ಲಿ ಮಾತಾಡೋದು ಸಾಮಾನ್ಯವಾಗಿ ಕೇಳಿರುವಂಥದ್ದು ಅಷ್ಟ ಸಿದ್ಧಿಗಳಿದ್ದಾವೆ, ಅದರಲ್ಲೂ ಅಣಿಮ ಗರಿಮ ಲಘಿಮ ಅಂತ ಹೇಳಿ ನಾನಾ ವಿಧವಾದ ಸಿದ್ಧಿಗಳನ್ನು ನಾವು ಕಾಣ್ತಾ ಇದ್ದೀವಿ.
ಇವೆಲ್ಲ ಸಿದ್ಧಿಯಾಗಬೇಕು ಅಂದ್ರೆ ಕಪಿಲ ರೂಪಿ ಭಗವಂತನ ಅನುಗ್ರಹ ಇರಬೇಕು. ಯೋಗೀನಾಂ ಸಿದ್ಧಿದೋ ಭವಾನ್, ಯೋಗಿಗಳಿಗೆಲ್ಲ ಸಿದ್ಧಿಯನ್ನ ನೀಡುವಂಥವನು ಈ ಕಪಿಲ ರೂಪಿ ಭಗವಂತ. ಕಪಿಲ ನಾಮಕನಾಗಿರುವಂತಹ ಭಗವಂತ ಸಿದ್ಧರು ಅಂತ ಯಾರಿದ್ದಾರೋ ಅವರೆಲ್ಲ ಈ ಭಗವಂತನನ್ನ ವಿಶೇಷವಾಗಿ ಉಪಾಸನೆಯನ್ನ ಮಾಡಿ ಸಿದ್ಧಿಯನ್ನ ಪಡೆದಂಥವರು. ಹಾಗಾಗಿ ಅಣಿಮಾದಿ ಸಿದ್ಧಿದಾಯಕ ಈ ಕಪಿಲ ರೂಪಿ ಭಗವಂತ. ಶಿಷ್ಟ ಜನ ಪರಿಪಾಲ, ಶಿಷ್ಟರು ಯಾರು ತನ್ನನ್ನ ಗುರುವಾಗಿ ಸ್ವೀಕಾರ ಮಾಡಿ ಭಗವಂತನನ್ನ ಗುರುವಾಗಿ ಮಾಡಿಕೊಂಡು ಅವನ ಶಿಷ್ಯರಾಗಿ ಯಾರು ಹೋಗ್ತಾರೋ, ಉದಾಹರಣೆಗೆ ಭಗವಂತನ ಶಿಷ್ಯಳಾಗಿ ವಿಶೇಷವಾಗಿ ಪ್ರಖ್ಯಾತಳಾಗಿರುವಂಥವಳು ದೇವಹೂತಿ. ತನ್ನ ತಾಯಿಯಾಗಿರುವಂತಹ ದೇವಹೂತಿಗೆ ತತ್ವ ಸಂಖ್ಯಾನವನ್ನು ಉಪದೇಶ ಮಾಡಿ ಅದಾದ ಮೇಲೆ ಶಿಷ್ಯನಾದ ಆಸುರಿಗಾಗಿ ತತ್ವೋಪದೇಶವನ್ನು ಮಾಡಿದ್ದಾನೆ ಭಗವಂತ. ಪರಮಶುದ್ಧಾತ್ಮ ಸುಗುಣ ಸಾಂದ್ರ, ಒಂದೊಂದೇ ಶಬ್ದವನ್ನು ಬಿಡಿಸ್ತಾ ಹೋದರೆ ವಿಸ್ತಾರವಾಗಿರುವಂಥದ್ದು ಕಪಿಲ ಸುಳಾದಿ. ಅದರಲ್ಲಿ ಹೇಳ್ತಾರೆ ಭಗವಂತ ದೇವಹೂತಿ ಮತ್ತು ಕರ್ದಮರಿಗೆ ಅವರ ಒಂದು ಭಕ್ತಿಯ ಒಂದು ಪರಾಕಾಷ್ಠತೆಯನ್ನು ಭಗವಂತ ತಿಳಿದು ಅಲ್ಲಿ ಭಗವಂತ ಅವತಾರವನ್ನು ಮಾಡಿದ್ದಾನೆ. ಅಪ್ರಾಕೃತ ಕಾಯನಾಗಿರುವಂಥವನು, ಅಂಗುಟಾಗ್ರದಿ ಜನಿಸಿದ ಅಮರ ತರಂಗಿಣಿಯು ಲೋಕತ್ರಯ ಗಗಂಗಳ ಹಿಂಗಿಸುವಂತೆ ಭಗವಂತನ ಪಾದದಲ್ಲಿ ಉತ್ಪತ್ತಿಯಾಗಿರುವಂತಹ ಗಂಗಾದೇವಿಗೆ ಮೂರು ಲೋಕದ ಪಾಪಗಳನ್ನು ಕಳೆಯುವಂತಹ ಶಕ್ತಿ ಇದೆ ಅಂತ ಆದರೆ ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣನಾಗಿರುವಂಥವನು ಕೋಟಿ ಕೋಟಿ ಪಟ್ಟು ಲಕ್ಷ್ಮೀದೇವಿಗಿಂತಲೂ ಗುಣಪರಿಪೂರ್ಣನಾಗಿರುವಂಥವನು, ಅನಂತಾನಂತ ಗುಣಗಳ ಗಣಿಯಾಗಿರುವಂಥವನು, ಖನಿಯಾಗಿರುವಂಥವನು ಭಗವಂತ. ಅಂತಹ ಭಗವಂತ ಸುಗುಣ ಸಾಂದ್ರ, ಪರಮಶುದ್ಧಾತ್ಮ, ಇನ್ನು ನಿದ್ರಾರಹಿತ. ಏನು ನಿದ್ರಾರಹಿತ? ಪ್ರಳಯ ಕಾಲದಲ್ಲೂ ಸಹಿತ ನಿದ್ರಾ ಆಲಸ್ಯಾದಿ ದೋಷಗಳು ಇಲ್ಲದೇ ಇರುವಂಥವನು. ಚಾತುರ್ಮಾಸ್ಯ ಕಾಲದಲ್ಲಿ ಮಲಗಿದಂತ ನಟನೆ ಮಾಡ್ತಾನೆ. ಪ್ರಳಯ ಕಾಲದಲ್ಲೂ ಸಹಿತ 87.5 ವರ್ಷ ಮಲಗಿರ್ತಾನೆ. ಅದು ಯೋಗ ಮಾಯಾ ಅಂತ ಕರೀತಾರೆ. ತಮೋಭಿಮಾನಿಯಾಗಿರುವಂತಹ ದುರ್ಗಾದೇವಿ ಭಗವಂತನ ಮಡದಿಯಾಗಿರುವಂಥವಳು ನಿದ್ರಾರಮಣ ಅಂದರು. ಅದೇ ಶಬ್ದ ಆದ ಕೂಡಲೇ ಬಳಸಿದ್ದಾರೆ, ನಿದ್ರಾರಹಿತ ಅಂದರು, ಜೊತೆಗೆ ನಿದ್ರಾರಮಣ ಹರಿವಂಶದಲ್ಲಿ ಗಚ್ಚ ನಿದ್ರೆ ಅಂತ ಕರೆದಿದ್ದಾರೆ. ಈ ಯೋಗ ಮಾಯಾಯನ್ನು ಹೆಂಡತಿಯಾಗಿ ಉಳ್ಳಂತಹ ಭಗವಂತ ನಿರ್ವಿಕಾರ, ಯಾವುದೇ ವಿಧವಾದ ವಿಕಾರ ಶೂನ್ಯರಹಿತನಾಗಿರುವಂಥವನು. 100 ವರ್ಷ ಕಾಲ ಮಲಗಿದರೂ ಯಾವ ವಿಕಾರವೂ ಆಗೋದಿಲ್ಲ. ಸಾಮಾನ್ಯವಾಗಿ ನಿದ್ರೆಯಿಂದ ಎದ್ದಾಗ ಕೆಲವರ ಮುಖವನ್ನು ನೋಡಿದರೆ ಗೊತ್ತಾಗುತ್ತೆ, ಉಬ್ಬಿ ಹೋಗಿರ್ತದೆ ಕೆಲವರ ಮುಖ, ಹಾಗಾಗಿರ್ತದೆ, ವಿಕಾರವಾಗಿರ್ತದೆ. ಊಟ ಬಿಟ್ಟರೆ ಏಕಾದಶಿ ದಿವಸ ನೋಡಬೇಕು ಕೆಲವರ ಮುಖ ಹೇಗಿರ್ತದೆ ಅಂದರೆ ವಿಕಾರವಾಗಿ ಹೋಗಿರ್ತದೆ. ಊಟ ಇರಲ್ಲ, ಏನು ತಿಂದಿರೋದಿಲ್ಲ, ನೀರನ್ನು ಕುಡಿದಿರೋದಿಲ್ಲ. ಭಗವಂತ ಊಟ ಮಾಡಿದರೂ ಸರಿ, ಊಟ ಮಾಡಲಿಲ್ಲ ಅಂದರೂ ಸರಿ, ಯಾವ ಈ ಜಡವಾದ ಪದಾರ್ಥಗಳಿಂದಲೂ ಯಾವುದರಿಂದಲೂ ಏನೂ ಆಗಬೇಕಾಗಿಲ್ಲ ಭಗವಂತನಿಗೆ. ಅಂತಹ ಸಚ್ಚಿದಾನಂದ ಮೂರ್ತಿಯಾಗಿರುವಂಥವನು. ನ ತಸ್ಯ ಪ್ರಾಕೃತ ಮೂರ್ತಿ, ಭಗವಂತ ಪ್ರಾಕೃತನಾಗದೇ ಇರುವಂಥವನು, ಅಪ್ರಾಕೃತನಾಗಿರುವಂಥವನು. ಸರ್ವ ಅಂದ್ರೆ ಅರ್ಥ ಏನು? ಸರ್ವ ವಸ್ತುಗಳ ಗುಣಗಳು ಪ್ರಧಾನವಾಗಿ ಇವನಲ್ಲಿದ್ದಾವೆ, ಆದ್ದರಿಂದ ಪೂರ್ಣನಾಗಿರುವಂಥವನು. ಪೂರ್ಣತ್ವಾತ್ ಸರ್ವನಾಮಕಃ ಅಂತ ಹೇಳದಾಗೆ ಪೂರ್ಣವಾಗಿರುವಂಥವನು ಭಗವಂತ. ಕಾಲ ಅಂತ ಕರೀತಾರೆ ಇವನನ್ನ. ಕಾಲ ಅಂದ್ರೆ ಏನು ಬಹಳ ಜನಕ್ಕೆ ಗೊತ್ತಿಲ್ಲ. ಕಾಲ ಅಂದ್ರೆ ಸಮಯ ಅಂತ ತಿಳ್ಕೊಂಡಿದ್ದಾರೆ, ಅದು ಸರಿನೇ. ಆದರೆ ನಿಜವಾದ ಕಾಲ ಯಾರು ಅಂತ ಕೇಳಿದರೆ ಅದಕ್ಕೊಂದು ಶಾಸ್ತ್ರದಲ್ಲಿ ಪರಿಮಾಣವನ್ನು ತೋರಿಸ್ತಾರೆ. ಕಾಲ ಅಂದರೆ ಮೃತ್ಯು ಅಂತ ಅರ್ಥ ಮಾಡ್ಕೋಬೋದು ಸಾಮಾನ್ಯರ ಮಟ್ಟಿಗೆ. ಯಮದೇವರು ಎಲ್ಲ ಮನುಷ್ಯರಿಗೆ ಕಾಲನಾಗಿದ್ದಾನೆ, ಮೃತ್ಯು ಆಗಿದ್ದಾನೆ ಅವನಿಗೆ. ಮೃತ್ಯು ಯಮದೇವರಿಗೆ ಮೃತ್ಯು ಯಾರು? ಸುದರ್ಶನ ಚಕ್ರಾಭಿಮಾನಿ ಮನ್ಮಥ, ಕಾಲಸ್ವರೂಪನಾಗಿರುವಂಥವನು. ಆ ಮನ್ಮಥನಿಗೆ ಕಾಲ ರುದ್ರದೇವರು, ರುದ್ರದೇವರಿಗೆ ಬ್ರಹ್ಮದೇವರು,
ಚತುರ್ಮುಖ ಬ್ರಹ್ಮದೇವರಿಗೆ ದುರ್ಗಾದೇವಿ, ದುರ್ಗಾದೇವಿಗೂ ಕಾಲನಿಯಾಮಕನಾಗಿರುವಂಥವನು ಯಾರು? ಭಗವಂತ. ಈ ಕಪಿಲ ರೂಪಿ ಭಗವಂತ ಅದನ್ನು ತಿಳಿಸ್ತಾ ಇದ್ದಾರೆ. ಇನ್ನು ಸುಂದರ ಅಂತ ಶಬ್ದ ಬಳಸಿದರು. ಮನ್ಮಥನಿಗೆ ಸಾಮಾನ್ಯವಾಗಿ ನಾವು ಸುಂದರ ಅಂತ ಕರಿತೀವಿ. ಭಾರಿ ಸುಂದರ ಇದ್ದಾನ್ರಿ, ಏನ್ರಿ ಮನ್ಮಥ ಇದ್ದಂಗಿದ್ದಾನೆ ಅಂತ ಸಾಮಾನ್ಯವಾಗಿ ಲೋಕಾರೂಢಿಯಲ್ಲಿ ಹೇಳೋ ಮಾತು. ಆ ಮನ್ಮಥನಿಗೂ ಮನ್ಮಥ ಭಗವಂತ. ಕಾರಣ ಮನ್ಮಥನ ತಂದೆಯಾಗಿರುವಂಥವನು ಸಾಕ್ಷಾತ್ ಮನ್ಮಥ. ಮನ್ಮಥ ಭಾಗವತ ನಮಗೆ ತಿಳಿಸ್ತಾ ಇದೆ. ಇನ್ನು ಪದ್ಮಸಂಭವ ಬಲಿ ಪ್ರಕ್ಷಾಲಿತ ಪಾದ. ಪದ್ಮಸಂಭವ ವಾಮನನಾಗಿ ತ್ರಿವಿಕ್ರಮನಾದಾಗ ಅವನ ಪಾದಾಂಗುಟ್ಟ ತುದಿಯಲ್ಲಿ ತಗುಲಿದ ಕಟಾಹ ಬಿರುಕು ಬಿಟ್ಟಾಗ, ನೀರು ಒಳಗೆ ನುಗ್ಗಿದಾಗ ಆ ಬ್ರಹ್ಮದೇವರು ಆ ನೀರಿನಿಂದ ತ್ರಿವಿಕ್ರಮನ ಪಾದವನ್ನು ತೊಳೆದಿದ್ದಾರೆ. ಆ ನೀರೇ ಇವತ್ತು ಪ್ರಖ್ಯಾತವಾಗಿರುವಂತಹ ಗಂಗಾ. ಅದನ್ನು ಧರಿಸಿದಂಥವನು ಈಶ್ವರ. ಗಂಗಾಧರ ಅಂತ ಅನಿಸ್ಕೊಂಡ. ಹೀಗೆ ತೊಳೆದವನು ಬ್ರಹ್ಮದೇವರು, ತೊಳಸಿಕೊಂಡವನು ನಾರಾಯಣ. ತೊಳೆದ ನೀರನ್ನ ತಲೆಯ ಮೇಲೆ ಧರಿಸಿದಂತಹ ಗಂಗಾಧರ ಈಶ್ವರ. ಇದರಿಂದ ನಾವು ತ್ರಿಮೂರ್ತಿಗಳಲ್ಲಿ ಸರ್ವೋತ್ತಮನಾದ ದೇವತೆ ಭಗವಂತ ನಾರಾಯಣ ಅಂತ ಬಹಳ ಸುಂದರವಾಗಿ ನಾವು ತಿಳಿಯಬಹುದು. ಭಾಗವತ ಇದನ್ನು ನಮಗೆ ಪ್ರಮಾಣವಾಗಿ ತೋರಿಸ್ತಾ ಇದೆ. ಇಂತಹ ಭಗವಂತ ಬಲಿ ಪ್ರಕ್ಷಾಲಿತ ಪಾದ, ಬಲಿಯಿಂದ ಪಾದವನ್ನು ತೊಳಸ್ಕೊಂಡಿದ್ದಾನೆ. ದಾನವನ್ನು ಕೊಡಬೇಕಲ್ಲ, ಪ್ರಾರಂಭದಲ್ಲಿ ಅರ್ಘ್ಯಪಾದ್ಯವನ್ನು ಸ್ವೀಕಾರ ಮಾಡಿದಂಥವನು. ಮುಂದೆ ಆ ಬಲಿಯನ್ನು ಪಾತಾಳ ಲೋಕಕ್ಕೆ ಕಳಿಸಿ ಅವನ ಮೇಲೆ ಅನುಗ್ರಹವನ್ನು ಮಾಡಿರುವಂಥವನು ಮಮ ರುದ್ರೋಗನಾಶ. ನಮ್ಮ ಮನಸ್ಸಿನಲ್ಲಿರುವಂತಹ ದೊಡ್ಡ ರೋಗ, ಹೃದಯದ ರೋಗ ಅದು ಕಾಮ. ಎಲ್ಲ ಬೇಕು, ನನಗೇ ಬೇಕು, ಎಲ್ಲವೂ ಬೇಕು, ಎಷ್ಟು ಕೊಟ್ಟರು ತೃಪ್ತತ ಅನ್ನೋದಿಲ್ಲ. ಆ ಕಾಮ ಅನ್ನುವಂತಹ ರೋಗ ಇದೆ ಅಲ್ಲ, ಆ ಕಾಲನೇಮಿ ಅದಕ್ಕೆ ಅಭಿಮಾನಿಯಾಗಿದ್ದಾನೆ. ಎಷ್ಟೇ ಕೊಟ್ಟರು ಅವನಿಗೆ ತೃಪ್ತಿ ಅಂತ ಅನಿಸೋದೇ ಇಲ್ಲ. ಇನ್ನೂ ಬೇಕು, ಇನ್ನೂ ಬೇಕು ಅನ್ನೋವಂಥದ್ದೇನಿದೆ ಅಲ್ಲ, ಅದನ್ನು ನಾಶ ಮಾಡುವಂಥದ್ದು ಯಾವುದಕ್ಕೆ ಶಕ್ತಿ ಇದೆ? ಜ್ಞಾನಕ್ಕೆ ಇದೆ. ಆ ಭಗವಂತನ ಜ್ಞಾನ ಅನ್ನೋ ಅಸ್ತ್ರದಿಂದ ಮಾತ್ರ ಈ ಕಾಮಾಭಿಮಾನಿಯಾಗಿರುವಂತಹ ರುದ್ರೋಗ ನಾಶವನ್ನು ಮಾಡಲಿಕ್ಕೆ ಸಾಧ್ಯ. ಇದಕ್ಕೆ ಪ್ರತ್ಯಕ್ಷ ಉದಾಹರಣೆ ಬಲಿಚಕ್ರವರ್ತಿ. ಬಲಿ ತಾನು ಈಗಲೇ ಇಂದ್ರ ಆಗಬೇಕು, ಪದವಿಯನ್ನು ಧರಿಸಬೇಕು, ಪದವಿಯಲ್ಲಿ ಕೂಡಬೇಕು ಅಂತ ಅನ್ಕೊಂಡ. ಅದು ಅವನಿಗೆ ಸಲ್ಲದೇ ಇರುವಂತಹ ಭಾಗ್ಯ. ಭಕ್ತನಾದ ಪ್ರಯುಕ್ತ ಆ ದುಷ್ಟ ಕಾಮನೆಯನ್ನ ಓಡಿಸಿ ತನ್ನ ಪಾದವನ್ನು ಅವನ ತಲೆ ಮೇಲೆ ಇಟ್ಟು ಪಾತಾಳಕ್ಕೆ ಹೋಗುವಂತೆ ಮಾಡಿದ ಭಗವಂತ. ಕಾರಣ ಏನು? ಅವನ ಮೇಲೆ ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ. ಇನ್ನು ವೈಕುಂಠ ವಾಸ ಅಂದ್ರು. ಭಗವಂತ ವೈಕುಂಠದಲ್ಲಿ ವಾಸವನ್ನು ಮಾಡ್ತಾನೆ. ಲಕ್ಷ್ಮ್ಯಾತ್ಮಕವಾಗಿರುವಂತಹ ವೈಕುಂಠ ನಾಮ ಲೋಕೋಯಂ ದಿವ್ಯಂ ಷಡ್ಗುಣ್ಯ ಸಂಯುತಂ ಅಂತ ಹೇಳದ ಹಾಗೆ ಲಕ್ಷ್ಮ್ಯಾತ್ಮಕವಾಗಿರುವಂತಹ ಅನಂತಾಸನ, ಶ್ವೇತದ್ವೀಪ, ವೈಕುಂಠಗಳಲ್ಲಿ ವಾಸವಾಗಿರುವಂತಹ ಭಗವಂತ. ಭಗವಂತನು ಶುಭ್ರನೆನ್ನುವಂತಹ ಅವನ ಪತ್ನಿ ವಿಕುಂಠ ಎಂಬುವಳಲ್ಲಿ ಪುತ್ರನಾಗಿ ಅವತಾರವನ್ನು ಮಾಡಿದ್ದಾನೆ. ರಮಾದೇವಿ ಪ್ರಾರ್ಥಿಸಿದಾಗ ಆಕೆಯ ಪ್ರೀತಿಗೆ ಉಂಟು ಮಾಡಲಿಕ್ಕೋಸ್ಕರವಾಗಿ ವೈಕುಂಠವನ್ನು ಇತರ ಲೋಕಗಳಿಗಿಂತ ಉತ್ತಮನಾಗಿ ಮಾಡಿದಂಥವನು ಈ ವೈಕುಂಠ. ಅಪ್ರಾಕೃತ ವೈಕುಂಠದಲ್ಲಿ ವಾಸ ಮಾಡುವಂಥವನು, ಆದ್ದರಿಂದ ಭಗವಂತ ಆ ಅಪ್ರಾಕೃತನಾಗಿರುವಂಥವನು ಭಗವಂತ ಅಂತ ಹೇಳ್ತಾರೆ. ಇನ್ನು ವಿದ್ಯಾತೀತ, 14 ವಿದ್ಯೆಗಳನ್ನು ಪೂರ್ಣವಾಗಿ ಓದಿದ್ರೂ ಭಗವಂತನನ್ನು ತಿಳಿದಿಕ್ಕೆ ಸಾಧ್ಯ ಇಲ್ಲ. ಅದು ಭಾರಿ ವಿಶೇಷವಾದ ಒಂದು ವ್ಯಕ್ತಿತ್ವ ಭಗವಂತನದು. ಗೋಪಿಕಾ ಸ್ತ್ರೀಯರೆಲ್ಲ ಇದ್ದಾರೆ, ಗೋಪಿಕೆ ಇದ್ದಾಳೆ, ಕೃಷ್ಣನನ್ನ ಹಿಡಿಲಿಕ್ಕೆ ಹೋಗ್ತಾರೆ, ಆದರೆ ಭಗವಂತನನ್ನ ಹಿಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ವೇದಾದಿ ಶಾಸ್ತ್ರಗಳು ಅವನನ್ನ ಎಷ್ಟು ವರ್ಣನೆ ಮಾಡ್ತಾ ಇದ್ದಾವೆ. ನಿಗಮತಿಗಳರಿಯದ ನೀರಜ ಭವಾದ್ಯ ಗಣಿತ ಸುರರು ಕಾಣದ. ನಿಗಮ ಅಂದ್ರೆ ಇದೇ ವಿಜಯದಾಸರು ತಮ್ಮ ಪದ್ಯದಲ್ಲಿ ಹೇಳ್ತಾರೆ, ನಿಗಮ ವೇದಾದಿಗಳಿಂದಲೂ ಅನಂತಾವೈ ವೇದಾಹ. ವೇದಗಳಿಂದ ಪೂರ್ಣವಾಗಿ ತಿಳಿದಿಕ್ಕೆ ಸಾಧ್ಯ ಇಲ್ಲ. ಯಥೋವಾಚೋ ನಿವರ್ತಂತೆ, ಮಾತು ಮೌನ ಆಗಿಬಿಡ್ತದೆ ಭಗವಂತನನ್ನ ವರ್ಣನೆ ಮಾಡಲಿಕ್ಕೆ ಶುರು ಮಾಡಿದ್ರೆ. ಅಷ್ಟು ಅತ್ಯದ್ಭುತವಾದ
ಗುಣಪರಿಪೂರ್ಣನಾಗಿರುವಂಥವನು ಭಗವಂತ. ವಿಶ್ವನಾಟಕ ಜಗತ್ತನ್ನ ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನ ಮಾಡಿ ಬೊಂಬೆ ಆಡಿಸ್ದಂಗೆ ಆಡಿಸ್ತಾನೆ ಎಲ್ಲರನ್ನ. ವಿಶ್ವನಾಟಕ ಜಗನ್ನಾಥಕ, ನಾಟಕ ಸೂತ್ರಧಾರಿ ಅಂತಾರಲ್ಲ ಹಾಗೆ ನಾರಾಯಣ ಅಂತ ಕರೀತಾರೆ ಭಗವಂತನನ್ನ. ಯಾಕೆ ನಾರಾಯಣ ಅಂತಾರೆ? ಅರ ಅಂದ್ರೆ ದೋಷಗಳು, ಯಾರಿಗೆ ದೋಷಗಳು ಇಲ್ಲೋ ಅವರು ನಾರರು, ಭಕ್ತರು, ಅವರಿಗೆ ಅಯನ ಪ್ರಿಯವನಾಗಿರುವಂಥವನು, ಆದ್ದರಿಂದ ನಾರಾಯಣ. ಇನ್ನು ನಾರ ಅಂದರೆ ನಿತ್ಯಮುಕ್ತಳಾಗಿರುವಂತಹ ಲಕ್ಷ್ಮೀದೇವಿ, ಅವಳಿಗೆ ಆಶ್ರಯ ದೋಷರಹಿತ ವೇದಾದಿಶಾಸ್ತ್ರಗಳಿಂದ ಪ್ರತಿಪಾದ್ಯನಾದ ದೋಷ ದೂರನಾಗಿರುವಂಥವನು ಭಗವಂತ. ವಿದ್ಯಾ ಉದ್ಧಾರಕ, ದೇವಹೂತಿಗೆ ತತ್ವಸಂಖ್ಯಾನ ಅನ್ನೋ ಶಾಸ್ತ್ರವನ್ನು ನೀಡಿದಂಥವನು, ಆತ್ಮಜ್ಞಾನವನ್ನು ನೀಡಿರುವಂಥವನು, ಆತ್ಮವಿಕಾಸ ಆಗಿ ಭಗವಂತನ ಮಂದಿರವನ್ನು ತಲುಪಿಸುವಂತಹ ಜ್ಞಾನ. ಉದದಿ ಸದನ ಅಂದ್ರು, ಉದದಿ ಅಂದ್ರೆ ಸಾಮಾನ್ಯವಾಗಿ ಗೊತ್ತಿರೋ ಹಾಗೆ ಸಮುದ್ರ, ಸಮುದ್ರದಲ್ಲಿ ಮನೆಯನ್ನು ಉಳ್ಳಂಥವನು, ಸಮುದ್ರವನ್ನೇ ಮನೆಯಾಗಿ ಉಳ್ಳಂಥವನು. ದಶಾವತಾರದಲ್ಲಿ ನಾವು ಸಾಮಾನ್ಯವಾಗಿ ಕಾಣ್ತೀವಿ ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ ಎಲ್ಲ ರೂಪಗಳು ಹೆಚ್ಚು ಕಡಿಮೆ ಎಲ್ಲವೂ ನೀರಿನಲ್ಲೇ. ಪರಶುರಾಮ, ರಾಮ ಸಮುದ್ರ ಸೇತುವೆಯನ್ನ ಕಟ್ಟಿದ್ದನ್ನ ಕೇಳ್ತೀವಿ. ಕೃಷ್ಣ ಪರಮಾತ್ಮ ದ್ವಾರಕೆಯಲ್ಲೇ ವಾಸ. ಮಹೋದಧಿ ಶಯೋ ಅಂತ ಅವನನ್ನು ಕರೀತಾರೆ ಭಗವಂತನನ್ನ. ವಿಷ್ಣು ಸಹಸ್ರನಾಮ ಹೇಳ್ತಾ ಇದೆ. ಉದಧಿ ಅಂದ್ರೆ ಕ್ಷೀರಸಾಗರದಲ್ಲಿ ವಾಸ ಮಾಡುವಂಥವನು. ಸಿದ್ಧಾದಿ ವಿನುತ, ಸಿದ್ಧಿಯೋಗಿಗಳಿಗೆ ಗುರುವಾಗಿ ಸಾಂಖ್ಯಾಚಾರ್ಯರಿಗೂ ಮಾನನೀಯನಾಗಿರುವಂಥವನು. ಸಂತತ ಪಾತಾಳವಾಸಿ, ಪಾತಾಳದಲ್ಲಿದ್ದು ತಾಯಿಗೆ ವಿಶೇಷವಾಗಿ ಉಪದೇಶವನ್ನು ಮಾಡಿದ ನಂತರ ಪಾತಾಳಕ್ಕೆ ಹೋಗಿ ಅಲ್ಲಿ ಇವತ್ತಿಗೂ ಒಂದು ರೂಪದಿಂದ ವಾಸ ಮಾಡ್ತಾ ಇದ್ದಾನೆ. 60,000 ಸಾಗರನ ಕೇವಲ ಮಕ್ಕಳನ್ನ ತನ್ನ ನೇತ್ರಾಗ್ನಿಯಿಂದ ಸುಟ್ಟು ಭಸ್ಮ ಮಾಡಿದ್ದಾನೆ. ಸನಕಾದಿಗಳಿಂದ ಸ್ತುತ್ಯನಾಗಿರುವಂಥವನು. ಸಮುದ್ರ ರಾಜ ಪ್ರತಿನಿತ್ಯ ಪೂಜಾ ಮಾಡ್ತಾರಂತೆ ಕಪಿಲರೂಪಿ ಭಗವಂತನನ್ನ. ಬುದ್ಧಿ ವಿಶಾಲ ಮಹಿಮಾ, ಜಗತ್ತಿನಲ್ಲಿರುವಂತಹ ಅತ್ಯದ್ಭುತವಾದ ವಿಶೇಷ ಜ್ಞಾನ ಕೊಡುವಂಥವನು. ಬ್ರಹ್ಮಾದಿ ದೇವತೆಗಳಿಗೆ ಜ್ಞಾನೋಪದೇಶ ಮಾಡುವಂಥವನು. ವಿಧಿ ಸರ್ವಪೂರ್ವ ಗಿರ್ವಾಣ ವಿಜ್ಞಾನದಂ ಅಂತ ಹೇಳ್ತಾರೆ. ವಿಧಿ ಅಂದರೆ ಬ್ರಹ್ಮದೇವರು, ಶರ್ವ ಅಂದರೆ ರುದ್ರದೇವರು, ಪೂರ್ವ ಗಿರ್ವಾಣ ಮೊದಲಾದ ಎಲ್ಲ ದೇವತೆಗಳಿಗೆ ತತ್ವಜ್ಞಾನವನ್ನು ಉಪದೇಶ ಮಾಡುವಂಥವನು. ಋಗ್ವೇದಾದಿ 18 ವಿದ್ಯೆಗಳಿವೆ, ಈ ವಿದ್ಯೆಗಳಿಗೆ ಅನಿರುದ್ಧ ರೂಪದಿಂದ ನಿಯಾಮಕನಾಗಿರುವಂಥವನು. ಸರ್ವರ ಬುದ್ಧಿಯಲ್ಲಿ ಕೃತಿಪತಿ ಪ್ರದ್ಯುಮ್ನನಿರ್ತಾನೆ. ಪಾಪಹಾರಿ, ಕಪಿಲ ಕಪಿಲ ಕಪಿಲಾಯ ನಮಃ ಅಂತ 7 ಬಾರಿ ಯಾರು ಬೆಳಗ್ಗೆ ಎದ್ದು ಕೂಡಲೇ ಸ್ಮರಣೆಯನ್ನು ಮಾಡುತ್ತಾರೋ ಅವರಿಗೇನಾಗುತ್ತೆ? ಸದ್ಗುಣವ ಕದ್ದವರ ಅಘವ ಕದಿವನು. ಅಘ ಅಂದ್ರೆ ಪಾಪ. ಯಾರು ಯಾರು ಈ ಕಪಿಲ ರೂಪಿ ಭಗವಂತನನ್ನ ಸ್ಮರಣೆ ಮಾಡುತ್ತಾರೋ ಅವರ ಅಘವನ್ನ ಕಳಿತಾ ಇದ್ದಾನೆ. ಖದ್ಯೋತ ವರ್ಣ, ಖದ್ಯೋತ ಅಂದ್ರೆ ಸೂರ್ಯ, ಕೋಟಿ ಕೋಟಿ ಸೂರ್ಯರನ್ನು ಮೀರಿಸುವಂತಹ ಪ್ರಕಾಶ. ಉದ್ಯದ್ಭಾಸ ಸಮಾಭಾಸಾತ್, ನಾವು ಶ್ಲೋಕದಲ್ಲಿ ಹೇಳ್ತೀವಿ, ನಾರಾಯಣ ಅಷ್ಟಾಕ್ಷರ ಮಂತ್ರದಲ್ಲಿ ಹೇಳಬೇಕಾದ್ರೆ ಸರ್ವ ಸಕಲ ವ್ಯಾಪ್ತ ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ವೇದ ಹೇಳುವಂತಹ ಮಾತು ಪೂಜಾ ಸಾಮಗ್ರಿಗಳಾಗಿರಬಹುದು, ಪ್ರತಿಮೆ ಆಗಿರಬಹುದು, ಸಾಲಿಗ್ರಾಮ ಆಗಿರಬಹುದು, ಅತಿಥಿ ಅವ್ಯಾಗತ ತುಳಸಿ ಎಲ್ಲ ಕಡೆ, ಗೋವುಗಳಲ್ಲಿ ಎಲ್ಲ ಕಡೆ ಭಗವಂತ ಇದ್ದಾನೆ. ಯೋ ಲೋಕತ್ರಯ ಮಾವಿಷ್ಯ ಭಿವರ್ತಿ ಅವ್ಯಯ ಈಶ್ವರ ಅಂತ ಹೇಳದ ಹಾಗೆ ಆಕಾಶ ಅಮಿತ, ಎಲ್ಲ ಕಡೆ ಇದ್ದಾನೆ ಭಗವಂತ, ಇಲ್ದೇ ಇರುವಂತಹ ಜಾಗವೇ ಇಲ್ಲ. ಆಕಾಶಕ್ಕೆ ಅಭಿಮಾನಿಯಾಗಿರುವಂತಹ ಲಕ್ಷ್ಮೀದೇವಿಯಲ್ಲೂ ಇದ್ದು ಅವಳಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಆಗಸದೊಳೆತ್ತ ನೋಡಿದರು, ಹರಿಕಥಾಂಸಾರದಲ್ಲಿ ನಾವು ಸ್ಮರಣೆ ಮಾಡಬೇಕು. ಆ ಹೇಳದ ಹಾಗೆ ಎಲ್ಲ ಕಡೆ ಇದ್ದಾನೆ. ಬಂಧ ವಿಚ್ಛೇದ ಬಂಧಕೋ ಭವ ಪಾಶೇನ ಪಾಶಶ್ಚ ಮೋಚಕ, ಸಂಸಾರದಿಂದ ಬಿಡುಗಡೆ ಮಾಡಿಸ್ತಾನೆ. ಕಟ್ಟುವರ ಭವ ಕಟ್ಟು ಬಿಡಿಸುವ, ಸ್ಮರಣೆ ಮಾಡಬೇಕು. ಹರಿಕಥಾಮೃತಸಾರದಲ್ಲಿ ಹೇಳಿದ ಹಾಗೆ ವಿಜಯದಾಸರ ಮಾತನ್ನೇ ಜಗನ್ನಾಥದಾಸ ತಿಳಿಸ್ತಾರೆ. ಕಟ್ಟುವರ ಭವ ಕಟ್ಟು ಬಿಡಿಸುವ, ಭಕ್ತಿಯಿಂದ ಭಗವಂತನನ್ನ ಕಟ್ಟಬೇಕು. ಬರೇ ಹಗ್ಗದಿಂದ ಏನೋ ಒಂದು ಪದಾರ್ಥದಿಂದ ಕಟ್ಟೋದಲ್ಲ, ಸದ್ಭಕ್ತಿ ಪಾಶದಲ್ಲಿ ಕಟ್ಟಬೇಕಷ್ಟೇ ಭಗವಂತನನ್ನು. ಇನ್ನು ಅದಕ್ಕೂ ಅವನು ಸಿಗೋನಲ್ಲ. ನಾನಾ ರೂಪಾತ್ಮಕ
ನೂರಾರು ಸಾವಿರಾರು ರೂಪಗಳನ್ನು ಧಾರಣೆ ಮಾಡಿದ್ದಾನೆ ಭಗವಂತ. ಎಲ್ಲ ಪದಾರ್ಥಗಳಲ್ಲಿದ್ದು ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಆತ್ಮ, ಅಂತರಾತ್ಮ, ಜ್ಞಾನಾತ್ಮ, ಪರಮಾತ್ಮ, ವಿಶ್ವಾದಿ ರೂಪಗಳು, ಕೇಶವಾದಿ ಚತುರ್ವಿಂಶತಿ ರೂಪಗಳು, ಇಂತಹ ಎಲ್ಲ ಪದಾರ್ಥಗಳಲ್ಲಿದ್ದು ರಕ್ಷಣೆ ಮಾಡುವಂಥವನು ಅದ್ವೈತಕಾಯ ನೇಹ ನಾನಸ್ತಿ ಕಿಂಚನ. ಭಗವಂತನ ರೂಪಗಳಿಗೆ ಅವಯವಗಳಿಗೆ ಯಾವ ಭೇದವೂ ಇಲ್ಲ. ಭಗವಂತನ ಗುಣಗಳಲ್ಲಿ, ಅವತಾರಗಳಲ್ಲಿ, ಕ್ರಿಯೆಗಳಲ್ಲಿ ಯಾವುದೇ ಭೇದ ಇಲ್ಲ. ಮಾಧವನ್ನ ರೂಪಗಳಿಗೆ ಭೇದವಿಲ್ಲವೆಂದು ತಿಳಿದು ಸಾದರದಲ್ಲಿ ಪೂಜಿಸಿ ಪ್ರಸಾದ ಉಣ್ಣದವನು ಬದುಕಿ ಏನು ಸಾರ್ಥಕ, ಏನು ಸಾರ್ಥಕ ಬದುಕಿ ಏನು ಸಾರ್ಥಕ. ಜಾನಕಿಶನ ಧ್ಯಾನ ಮಾಡದೆ ನಾನು ಎನ್ನುವ ಹೀನ ಬದುಕಿ ಏನು ಸಾರ್ಥಕ. ಎಲ್ಲ ಕಡೆ ಭಗವಂತ ಇದ್ದಾನೆ, ಯಾವ ಒಂದು ಭೇದವೂ ಭಗವಂತನಲ್ಲಿ ಇಲ್ಲ. ಮಾಯಾರಮಣ ಅಂತ ಕರೀತಾರೆ ಭಗವಂತನನ್ನ. ವೇದಕ್ಕೆ ಅಭಿಮಾನಿಯಾಗಿರುವಂತಹ ಲಕ್ಷ್ಮೀದೇವಿ ಮಾಯಾ ಅಂತ ಅನಿಸ್ಕೊಂಡಿದ್ದಾಳೆ. ಅವಳಿಗೂ ಒಡೆಯನಾಗಿರುವಂಥವನು ರಾಜೀವ ನೇತ್ರ. ರಾಜೀವ ಅಂದ್ರೆ ಕಮಲ, ನೇತ್ರ ಅಂದ್ರೆ ಸಾಮಾನ್ಯವಾಗಿ ಪುಂಡರೀಕಾಕ್ಷ ಅಂತ ಕರೀತಾರೆ. ಹಿಂದಿ ವರೋದರ ದಯನಯನ ದ್ವಾದಶ ಸ್ತೋತ್ರದಲ್ಲಿ ನಾವು ಕಾಣ್ತೀವಿ, ಕಪಾಸ್ಯಂ ಪುಂಡರೀಕಾಕ್ಷಂ ಅಂತ ಹೇಳದ ಹಾಗೆ ಅದ್ವಯ, ಇವನಿಗೆ ಸಮಾನರಾದವರೇ ಜಗತ್ನಲ್ಲಿಲ್ಲ. ಅದ್ವಿತೀಯನಾಗಿರುವಂಥವನು ಭಗವಂತ. ಆದಿ ಅಂತ್ಯ ಇಲ್ಲದನು, ಅನಾದಿ ಅಂತ ಅನಿಸ್ಕೊಂಡಿದ್ದಾನೆ. ಅನನ ನೆನೆಸಿದ ವಾಯುದೇವನಿಗೂ ಕಾರಣನಾಗಿರುವಂಥವನು. ಆದ್ದರಿಂದ ಇವನು ಮಹಾಪುರುಷ, ಷಡ್ಗುಣದಿಂದ ಕೂಡಿರುವಂಥವನು, ಬ್ರಹ್ಮಾದಿ ದೇವತೆಗಳಿಂದ ಒಡೆಯನಾಗಿರುವಂಥವನು. ಕರ್ದಮ ಮುನಿಸೂನು, ಚಿತ್ರ ಕರ್ದಮ ಮುನಿಸೂನು ಅಂತ ಹೇಳ್ತಾರೆ. ಕರ್ದಮ ಪ್ರಜಾಪತಿಗಳು ಮತ್ತು ದೇವಭೂತಿಯಲ್ಲಿ ಕಪಿಲನಾಮಕನಾಗಿ ಅವತಾರವನ್ನು ಮಾಡಿದ್ದಾನೆ. ಭಾಗವತ ವರ್ಣನೆ ಮಾಡುತ್ತದೆ, ಕಾರ್ದಮೋ ವೀರ್ಯ ಮಾಪನ್ನೋ ಜಗ್ನೇರಿವ ದಾರುಣಿ, ಭೂಮಿಯಲ್ಲಿ ಅವತಾರವನ್ನು ಮಾಡಿದ್ದಾನೆ. ಅಂತಹ ವಿಜಯ ವಿಠಲ, ಕಪಿಲ ಬೇರೆ ಅಲ್ಲ, ವಿಜಯ ವಿಠಲ ಬೇರೆ ಅಲ್ಲ, ಆ ಭಗವಂತ ಸಮಸ್ತ ಅಜ್ಞಾನಾದಿ ದೋಷಗಳನ್ನು ಪರಿಹಾರ ಮಾಡಿ ನಮಗೆ ವಿಶೇಷವಾಗಿ ತತ್ವಜ್ಞಾನವನ್ನು ನೀಡಲಿ. ಎಷ್ಟು ಒಳ್ಳೆ ಪ್ರಾರ್ಥನೆಯನ್ನು ಮಾಡಿದ್ದಾರೆ ನಮ್ಮ ವಿಜಯದಾಸರು ಈ ಸುಳಾದಿಯಲ್ಲಿ. ವಿಜಯ ವಿಠಲ, ನಮಗೆ ವಿಶೇಷವಾಗಿ ಜ್ಞಾನವನ್ನು ನೀಡಲಿ, ತತ್ವಜ್ಞಾನವನ್ನು ನೀಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಕರ್ದಮ ಮುನಿಸೂನು ವಿಜಯ ವಿಠಲ ಕಪಿಲ ನಿರ್ದೋಷ, ಯಾವ ದೋಷವೂ ಇಲ್ಲ, ಕರುಣಾಬ್ಧಿ ಸರ್ವರಾಧಾರಿ, ಎಲ್ಲರೂ ಭಗವಂತನ ಮೇಲೆ ಆಧಾರ. ಅವನನ್ನು ಬಿಟ್ಟರೆ ಯಾರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದು ದೇವತೆಗಳಾಗಿರ್ಬೋದು, ಮನುಷ್ಯರಾಗಿರ್ಬೋದು, ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಎಲ್ಲರನ್ನ ಪೋಷಣ ಮಾಡುವಂತಹ, ಧಾರಣೆ ಮಾಡಿರುವಂತಹ ಅತ್ಯದ್ಭುತನಾದಂಥವನು ಭಗವಂತ ಅಂತ ವರ್ಣನೆ ಮಾಡ್ತಾರೆ ವಿಜಯದಾಸರು.